ಇವತ್ತೇನ್ ಆಯ್ತು ಅಂದ್ರೆ, ಈಗ ನಮ್ಗೆ ವಿಚಾರ ಗೊತ್ತಾಯ್ತು ಈ ತರ ಇನ್ನೊಂದು ಹುಡುಗಿ ಜೊತೆ ಮದ್ವೆ ಆಗಿದೆ, ಸೀಮಂತ ಮಾಡ್ಕೋತಾ ಇದಾರೆ ಅಂತ. ಇವ್ರು ಯಾಕೆ ಸೀಮಂತ ಮಾಡ್ಕೋತಾ ಇದ್ರೆ, ನಾವಾಗ ನಾವು ಬಂದ್ರೆ ನಮ್ ಗೊತ್ತು ಅವ್ರ ಪೊಲಿಟಿಕಲ್ ಪವರ್ ಇದೆ ಅಂತ. ಅದಕ್ಕಾಗಿ ನಾನು ಮಹಿಳಾ ಸಂಘಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ದಾಖಲೆ ಮಾಡಿ ಇಲ್ಲಿಗೆ ಬಂದಿರ್ತೀನಿ ಆಯ್ತಾ. ಬಂದು ನೋಡ್ತಾ ಇದ್ರೆ ಆರಾಮಾಗಿ ಸೀಮಂತ ಮಾಡ್ಕೊಂಡಿದ್ದಾರೆ, ಯಾಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನನಗೆ ಹಿಡ್ಕೊಂಡು ಹೊಡೆದ್ರು. ಹಿಡ್ಕೊಂಡು ಹೊಡೆದು ನಮ್ಮ ಅಮ್ಮನ್ಗೇನು ರಕ್ತ ಬರ್ತಾ ಇದೆ ಸರ್, ಕಣ್ಣೆಲ್ಲ ಹೊಡೆದಾಕಿದ್ದಾರೆ, ಎಲ್ಲ ಹೊಡೆದಾಕಿ ಸರ್. ನಮ್ ಮದ್ವೆ ಆಗಿದ್ದು 2018 ಸರ್. ಇವಾಗ ಹುಡುಗಿಗೆ 9 ತಿಂಗಳು ಅಂದ್ರೆ ಆಲ್ಮೋಸ್ಟ್ ಒಂದು 10 months 11 months ಆಗಿದೆ ಸರ್ ಹುಡುಗಿ ಈ ತರ ಹಿಂಗ್ ಹಿಡ್ಕೊಂಡು ಹೊಡೆದಿದ್ದಾರೆ. ಅದ್ರದ್ದು ನನ್ನ ಹತ್ರ ಪ್ರತಿಯೊಂದು ವಿಡಿಯೋಸ್ ಇದಾವೆ. ನಮ್ಮಪ್ಪ ಕೊಟ್ಟಿರೋ ಮಂಚದಲ್ಲೇ ಆ ಹುಡುಗಿ ವಿಡಿಯೋ ಮಾಡ್ತಾ ಇದ್ದಾಳೆ, ಅದೇ ರೂಮ್ ಅಲ್ಲಿ ಕೂತಿದ್ದಾಳೆ ಅಂತಂದ್ರೆ ಇದೆಲ್ಲ ಸುಮ್ನೆ ಹೇಳ್ತಾ ಇಲ್ಲ. ಏನು ಬರ್ತಡೇ ನಡೀತಾ ಇದೆ ಅಂತೆ, ಅಕ್ಕನ್ ಬರ್ತಡೆ ಅಂತ. ಆಯ್ತು, ಲೇಖಶ್ರೀ ಅನ್ನೋ ಹುಡುಗಿನ ಕರೆಸ್ರಿ, ಕೇಳ್ರಿ ಏನ್ ನಡೀತಾ ಇದೆ, ಹೆಂಗ್ ಮದ್ವೆ ಮಾಡ್ಕೊಂಡ್ರು, ಡಿವೋರ್ಸ್ ಇಲ್ದೆ ಹೆಂಗ್ ಮದ್ವೆ ಮಾಡ್ಕೊಂಡ್ರು ಇವ್ರು, ಇದೆಲ್ಲ ವಿಚಾರ ಗೊತ್ತಾಗ್ಬೇಕಲ್ವಾ. ಇವಾಗ್ಲೂ ಅಷ್ಟೇನೆ, ಯಾವ್ದು ಕಾನೂನು ಇದ್ ಮಾಡ್ತಾ ಇಲ್ಲ, ಇವಾಗ್ಲೂ ಕೇಸ್ ತಗೋತಾ ಇಲ್ಲ, ಯಾಕೆ ಇಮಿಡಿಯೇಟ್ ಆಗಿ ಮಾಡ್ತಾ ಇಲ್ಲ, ಡೆತ್ ಬೆಡ್ ಅಲ್ಲಿ ಕುತ್ಕೊಂಡಿದ್ರು ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಸಮಾಚಾರ ಸರ್? ಚಂದ್ರ ಲೇಔಟ್ ಅಲ್ಲೇ ಕಂಪ್ಲೇಂಟ್ ಆಗಿದೆ ಸರ್. ಇವಾಗ್ಲೂ ಅವ್ರು ಹೊಯ್ಸಳ ಬಂದಿದ್ದಾರೆ, ಹೊಯ್ಸಳ ನೋಡ್ಕೊಂಡು ಹೋಗಿದ್ದಾರೆ. ಅವರೇ ಏನ್ ಹೇಳಿದ್ರು ಸರ್, ನಮ್ಗೆ ಅಲ್ಲಿ ವಿಡಿಯೋ ಸಿಗ್ತಾ ಇಲ್ಲ ಅಂತ ಹೇಳಿದಕ್ಕೆ ನಾನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೊರಗಡೆ ಹೋದ್ರು. ಅವ್ರೇನೆ ಮಹಿಳಾ ಸಂಘದವ್ರನ್ನು ಬಿಟ್ಟಿಲ್ಲ, ಅವ್ರ ಹತ್ರ ವಿಡಿಯೋ ಇವಾಗ ಇರುತ್ತೆ, ಅವ್ರು ನಮಗ್ ವಿಡಿಯೋ ಕೊಟ್ರೆ ಇದು ನನಗೊಂದು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ಒಂದು ಹೆಲ್ಪ್ ಆಗುತ್ತೆ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ, ನಾನು ಅಷ್ಟೇ ಬೇಡ್ಕೋತಾ ಇರೋದು. ಅವ್ರ ಮನೆಯವರೆಲ್ಲ ತುಂಬಾ ಫ್ರಾಡ್ ಕೆಲಸ ಮಾಡ್ತಾ ಇದಾರೆ, ಅವ್ರು ಇರೋದೇ ಹಿಂಗೆ. 4-5 ಜನ ಮಕ್ಕಳು, ಹೆಣ್ಮಕ್ಳ ಜೀವನ ಹಾಳಾಗೋಗಿದೆ. ಇವ್ರು ಮಾಡೋ ಕೆಲ್ಸನೇ ಇದು, ಯಾಕೆಂದ್ರೆ ಇವ್ರ ಹತ್ರ ಆಸ್ತಿ ಅಂತಸ್ತು ಎಲ್ಲ ಇದೆ, ಯಾರೇನು ಮಾಡ್ಕೊಳಕ್ ಆಗಲ್ಲ ಅನ್ನೋದು ಸರ್. ಈ ತೇಜಸ್ ಈ ಕೃಷ್ಣಪ್ಪ ಅನ್ನೋರು ಒಂದು ಪೊಲಿಟಿಕಲ್ ಇದು ಏನದು ಹಿಂದುಳಿದ ವರ್ಗದ ಒಬ್ಬ ಸದಸ್ಯರೇನು ಆಗಿರ್ತಾರೆ. ಇವರು ತೇಜಸ್ ಅನ್ನೋರು ಬಿಕಾಮ್ ಅಂತ ಹೇಳ್ಕೊಂಡಿರ್ತಾರೆ, ನೋಡಿದ್ರೆ ಸೆಕೆಂಡ್ PUC ಫೇಲ್ ಆಗಿರ್ತಾರೆ. ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಪ್ರತಿಯೊಂದು ಸುಳ್ಳು ಹೇಳಿರ್ತಾರೆ. ಹೆಂಗ ಬೇಕೋ ಹಂಗ್ ನಮ್ ಕೈಲೇ ಮದ್ವೆ ಮಾಡ್ಸ್ಕೊಂಡು, ಒಂದ್ ಅರ್ಶನ ಕುಂಭಕ್ಕೂ ಸರ್ ಅವ್ರು ಖರ್ಚು ಮಾಡಿಲ್ಲ ಸರ್. ಪ್ರತಿಯೊಂದು ನಮ್ಮಪ್ಪನೇ ಖರ್ಚು ಮಾಡಿ ಮದ್ವೆ ಮಾಡಿರೋದು. ಹಿಂಗೆ ಬೇಕು ಹಂಗೆ ಬೇಕು ಅಂತ ಮದ್ವೆ ಮಾಡ್ಕೊಂಡ್ರು. ನೋಡಿದ್ರೆ ಈ ತರ ದಾರಿಗೆ ತಂದಿದ್ದಾರೆ. ಇವತ್ ನಮ್ಮಪ್ಪ ಇಲ್ಲ ನನಗೆ, ಇವಾಗ ಜೀವದ ಬೆದರಿಕೆ ಹಾಕ್ತಾ ಇದಾರೆ. ನಿಮ್ಮನ್ನ ಸಾಯಿಸ್ಬಿಡ್ತೀನಿ, ನಿಮ್ಗೆ ಅದ್ ಮಾಡ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ ಅಂತ. ನಮ್ಗೆ ನ್ಯಾಯ ಎಲ್ಲಿದೆ? ನ್ಯಾಯ ಕೊಡಿಸ್ಕೊಡಿ, ಅದನ್ನೇ ನಾನು ಎಲ್ಲರಿಗೂ ಬೇಡ್ಕೋತಾ ಇರೋದು. ಈ ತರ ಎಷ್ಟೋ ಜನ ಹೆಣ್ಮಕ್ಳು ಬಾಯಿ ಬಿಡಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಹಿಂಗೆ ಅನ್ಸರ್ಸ್ಕೊಂಡು ಅನ್ಭವಿಸ್ಕೊಂಡಿದ್ದಾರೆ. ಸರ್ ತೇಜಸ್ ಅವ್ರದ್ದು ನನಗ್ ಗೊತ್ತಾಗಿದ್ದು ಮೇಘನಾ ಅವ್ರದ್ದು, ಅದಕ್ ಮುಂಚೆ ಏನೋ 2-3 ಜನ ಇತ್ತಂತೆ, ಅದೂ ಹಿಂಗೆ ಕೋರ್ಟ್ ಇದು ಕೇಸ್ ಆಗಿತ್ತಂತೆ. ಮದ್ವೆ ಗಿದ್ವೆ ಆಗಿರ್ಲಿಲ್ಲ, ಹೀಗೆ ಮೋಸ ಮಾಡಿದ್ದಂತ ಕೇಸ್ ಆಗಿತ್ತಂತೆ ಅಂತ ಹೇಳ್ತಾರೆ. ನನ್ನ ಹತ್ರ ಆತರದ್ ಯಾವ್ದು ಇಲ್ಲ, ಆದ್ರೆ ಮೇಘನಾ ಜೊತೆ ಇದ್ದಿದ್ದು ಫೋಟೋಸು ವಿಡಿಯೋಸು ಎಲ್ಲ ಪ್ರತಿಯೊಂದು ನನ್ನ ಹತ್ರ ಇದೆ. ಮತ್ತೆ ಅವರಿಬ್ರು ಜೊತೆಲಿ ಇದ್ದಿದ್ದು ಅವರೇ ಒಪ್ಕೊಂಡಿದ್ದಾರೆ, ಅವರೇ ಹೇಳಿದ್ದಾರೆ. ಯಾಕೆಂದ್ರೆ 10 ವರ್ಷದ ರಿಲೇಶನ್ಶಿಪ್ ಸಹ ಇದರಿಂದ ನನ್ನ ಜೀವನನು ಹಾಳು ಮಾಡಿದ್ದಾರೆ. ಈಗ ಇನ್ನೊಂದು ಹುಡುಗಿ ಜೊತೆ ಜೀವನ ನಡೆಸ್ಕೊಂಡು ಈಗ ಅವ್ರಿಗೆ ಪ್ರೆಗ್ನೆಂಟ್ ಸಹ ಆಗಿದ್ದಾಳೆ. ವಿಜಯನಗರ ಹಾಸ್ಪಿಟಲ್ ಅಲ್ಲಿ ಜ್ಯೋತಿ ಅನ್ನೋ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದಾರೆ. ಇದನ್ನೆಲ್ಲ ದಾಖಲೆ ತೆಗೆಸಿ, ಯಾರು ಹುಟ್ಟಿದೆ ಮಗು ಏನು ಅಂತೆಲ್ಲ ಪ್ರತಿಯೊಂದು ದಾಖಲೆ ಬರುತ್ತಲ್ವಾ.